ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಪಡೆದ ತುಮಕೂರಿನಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಅಡ್ಡ ಪರಿಣಾಮ ಕಂಡು ಬಂದಿಲ್ಲ ಎಂದು ತುಮಕೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅಮೋಕ್ ಟಿವಿಗೆ ಸ್ಪಷ್ಟನೆ ನೀಡಿದ್ದಾರೆ. ಕೋವಿಶೀಲ್ಡ್ ಲಸಿಕೆ ಪಡೆದವರಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಎಂದ ಮಾಧ್ಯಮಗಳ ವರದಿಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ತುಮಕೂರು ಜಿಲ್ಲೆಯಲ್ಲಿ ಕೋವಿಶೀಲ್ಡ್ನಿಂದ ರಕ್ತ ಹೆಪ್ಪುಗಟ್ಟಿರುವ ಪ್ರಕರಣಗಳು ಇದುವರೆಗೂ ದಾಖಲಾಗಿಲ್ಲ. ತುಮಕೂರಿನಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರು 10,94,088 ಮಂದಿ ಇದ್ದು, ಒಂದು ವೇಳೆ ಈ ರೀತಿಯ ಪ್ರಕರಣಗಳು ದಾಖಲಾಗಿದ್ರೆ ನಮಗೆ ಮಾಹಿತಿ ನೀಡಿ ಅಂತ ಸರ್ಕಾರದಿಂದ ನಿರ್ದೇಶನ ಕೂಡ ಬಂದಿರ್ತವು. ನಮ್ಮ ಆರೋಗ್ಯ ಸಿಬ್ಬಂದಿಗಳು ಈ ಬಗ್ಗೆ ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ತಿಳಿಸಿದ್ರು. ಮಾಧ್ಯಮದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿರೋ ವ್ಯಕ್ತಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಆಗಿರುತ್ತೆ. ನಮ್ಮಲ್ಲಿ ಕೋವಿಡ್ ವ್ಯಾಕ್ಸಿನ್ ಪ್ರಪ್ರಥಮವಾಗಿ ಕೋವಿಶೀಲ್ಡ್ ಬಂದ ನಂತರ ಫಸ್ಟ್ ಕೋವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಬಂತು. ಅದರಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ ಕೋವ್ಯಾಕ್ಸಿನ್ ನೀಡಲಾಯಿತು. ನಂತರ ಕೋವಿಶೀಲ್ಡ್ ಬಂತು, ಅದು ಸಾರ್ವಜನಿಕರಿಗೂ ಹಾಗೂ ಆರೋಗ್ಯ ಸಿಬ್ಬಂದಿಯವರು ಎಲ್ರಿಗೂ ಕೂಡ 3 ಡೋಸುಗಳು, ಫಸ್ಟ್ ಡೋಸು ಸೆಕೆಂಡ್ ಡೋಸು ನೀಡಲಾಯಿತು. ಅದೇ ರೀತಿ ಬೂಸ್ಟ್ ಡೋಸ್ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಇನ್ನೊಂದು 2ನೇ ವೇವು ಬಂದಂಗೆಲ್ಲ ಬೂಸ್ಟ್ ಡೋಸ್ ಕೂಡ ಕೊಡಲಾಯಿತು. ಈಗ ನಮ್ಮಲ್ಲಿ ಈಗ ನೋಡಿದಾಗ ಕೋವಿಶೀಲ್ಡ್ನಿಂದ ಆಗಿದೆ ಅನ್ನಲಿಕ್ಕೆ ಯಾವುದೇ ಪುರಾವೆಗಳು ಇದುವರೆಗೂ ಬಂದಿಲ್ಲ. ಮತ್ತು ನಮಗೆ ಯಾವುದೇ ರೀತಿಯಿಂದಲೂ ಕೂಡ ಸರ್ಕಾರದ ವತಿಯಿಂದ ಕೋವಿಶೀಲ್ಡ್ ತಗೊಂಡಿರೋ ವ್ಯಕ್ತಿಗಳಲ್ಲಿ ಏನಾದರೂ ಈ ರೀತಿ ಕಂಡು ಬಂದಿದೆಯಾ ಅಥವಾ ಏನಾದರೂ ರಕ್ತ ಹೆಪ್ಪುಗಟ್ಟಿ ಆಗಿರುವಂಥ ಸಾಧ್ಯತೆಗಳೇನನ್ನು ಕಂಡು ಬಂದಿದ್ದರೆ ನಮಗೆ ವರದಿ ನೀಡಿ ಅನ್ನೋದ್ರ ಬಗ್ಗೆ ಆಗಲಿ, ಮಾಹಿತಿಯನ್ನು ನೀಡಿ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಯಾವುದು ಬಂದಿಲ್ಲ. ಹಾಗಾಗಿ ಸಾರ್ವಜನಿಕರು ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡಿರುವಂಥ ಸಾರ್ವಜನಿಕರು ಯಾವುದೇ ರೀತಿಯ ಭಯ ವಾತಾವರಣ ನಿರ್ಮಾಣ ಆಗದೆ ಅಥವಾ ಭಯ ಪಡದೇ ಇರಬೇಕು. ಯಾಕೆಂತಂದ್ರೆ ಅದು ಇದುವರೆಗೂ ಯಾವುದು ಕೂಡ. ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಅನಧಿಕೃತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಯನ್ನ ತೆರವುಗೊಳಿಸಲಾಗಿದ್ದು, ಸರ್ಕಾರ ಕೂಡಲೇ ಅದೇ ಜಾಗದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕೆಂದು ತಿಪಟೂರಿನಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಒತ್ತಾಯಿಸಿದರು. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತಿಪಟೂರು ನಗರದ ಹೃದಯ ಭಾಗವಾದ ಕೋಡಿ ಸರ್ಕಲ್ನಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆ ಸ್ಥಾಪನೆಗೆ ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯ. ಮಾಹಿತಿ ಕೊರತೆಯಿಂದ ಬಸುವ ಅನುಯಾಯಿಗಳು ಬಸವೇಶ್ವರರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವುದೇ ಗೊಂದಲವಿಲ್ಲದೆ ಪ್ರತಿಮೆ ಅನಾವರಣಕ್ಕೆ ಕೈಜೋಡಿಸಬೇಕಾದ ಶಾಸಕರು ಪ್ರತಿಮೆ ತೆರವಿಗೆ ಅವಕಾಶವನ್ನು ನೀಡಿ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ ಯುವಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲು ಮುಂದಾಗಿರುವುದು ಖಂಡನೀಯ. ಸರ್ಕಾರ ಕೂಡಲೇ ಮುಂದಿನ ಬಸವ ಜಯಂತಿಯೊಳಗೆ ಪ್ರತಿಮೆ ಸ್ಥಾಪನೆ ಮಾಡಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದ್ರು. ಮಂಜುನಾಥ್ ಹಾಲ್ಕುರಿಕೆ, ಅಮುಕ್ ಟಿವಿ, ತಿಪಟೂರು. ಉದ್ದೇಶ ಕಳೆದ 2 ದಿನಗಳ ಹಿಂದೆ ಅಂದ್ರೆ 6ನೇ ತಾರೀಕು ಈ ತಿಂಗಳ ಒಂದು ಘಟನೆ ತಿಪಟೂರು ನಗರದಲ್ಲಿ ನಡೆಯಿತು. ಕೋಡಿ ಸರ್ಕಲ್ನ ಬಸವೇಶ್ವರ ಪುತ್ಥಳಿ ವಿಚಾರದಲ್ಲಿ ಅದೊಂದು ದೊಡ್ಡ ನೋವನ್ನು ಉಂಟು ಮಾಡುವಂತ ಒಂದು ಸಂದರ್ಭ ಆಗಿದೆ. ಯಾಕೆಂದ್ರೆ ಈ ಒಂದು ಬಸವೇಶ್ವರ ಪುತ್ಥಳಿ ಇಡೋ ವಿಚಾರವನ್ನ ಕಳೆದ 1.5 ವರ್ಷದಿಂದೆ ನಾವು ಹಿಂದಿನ ಮಾಜಿ ಸಚಿವರಾದ ನಾಗೇಶ್ವರ ಅವರ ಕಾಲದಲ್ಲೇ ಮುನ್ಸಿಪಾಲಿಟಿ ಅಧ್ಯಕ್ಷ ಇದ್ದ ರಾಮಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಇಟ್ಕೋಬಹುದು ಅನ್ನೋ ಅನುಮತಿಯ ಒಂದು ರೆಕಮೆಂಡೇಶನ್ ಅನ್ನ ಸರ್ಕಾರಕ್ಕೆ ರವಾನಿಸಿ ಅವತ್ತಿಂದ ಇದಕ್ಕೆ ಪರ್ಮಿಷನ್ಗೋಸ್ಕರ ಕಾಯ್ತಾ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಹಿನ್ನೆಲೆಯಲ್ಲಿ ನಾವು ಪರ್ಮಿಷನ್ ಬರ್ಬೋದು ಅಂತ ಕಾಯ್ತಿದ್ದೇವೆ. ಯಾವ ರಾಜಕೀಯ ಪ್ರತಿನಿಧಿಗಳು ಈ ಕಡೆ ಆಸಕ್ತಿ ತೋರಿಸದಲ್ಲೇ ಇರೋದ್ರಿಂದ ನನಗೆ ಈ ಒಂದು ಅನುಮತಿಯ ಪತ್ರ ಸಿಗೋದು ಲೇಟ್ ಆಯಿತು ಅನ್ನೋದು ಸಹ ನನಗೆ ಗೊತ್ತಾಯಿತು. ಆದರೆ ಅನುಮತಿ ಪತ್ರನ ಕೊಡೋ ಪ್ರಶ್ನೆನ ರಿಜೆಕ್ಟ್ ಮಾಡಿಸಿರೋದು ನನಗೆ ಏನು 6ನೇ ತಾರೀಕು ಬೆಳಗ್ಗೆ ಅಲ್ಲಿ ಪ್ರತಿಭೆಯನ್ನ ತೆಗೆಯೋದಕ್ಕೆ ಪೊಲೀಸರು ಹೋದಾಗ ಅಲ್ಲಿಯೇ ಇದ್ದಂಥ ಕಮಿಷನರು ನನಗೆ ಆಕಸ್ಮಿಕವಾಗಿ ಈ ವಿಚಾರನ ಗಮನಕ್ಕೆ ತರ್ತಾರೆ. ಆ ಅನುಮತಿ ಪತ್ರ ನೀವೇನು ಕೇಳಿದ್ರಿ ಅದು ರಿಜೆಕ್ಟ್ ಆಗಿದೆ ಅನ್ನೋದನ್ನ ಅವತ್ತಷ್ಟೇ ಹೇಳ್ತಾರೆ. ನಾವು 1.5 ವರ್ಷದಿಂದ ಕೊಟ್ಟಿರೋ ಲೆಟರ್ಗೆ ಅವರು ಕಮಿಷನರು ಮೊನ್ನೆ ಅಷ್ಟೇ ನಮಗೆ ಈ ವಿಚಾರ ತಿಳಿಸ್ತಾರೆ. ನಮ್ಗೆ ಅದು ಗೊತ್ತಿಲ್ಲ ನಮ್ಗೆ. ಮತ್ತೆ ನಮ್ಮ ಹುಡುಗರಿಗೆಲ್ಲ ಏನಾಗಿದೆ, ಏನ್ ಯುವಕರು ಇದರಲ್ಲಿ ಆಸಕ್ತಿ ಇದ್ದರು,
ಅವರು ಅನುಮತಿ ನಾವು ಮುನ್ಸಿಪಾಲ್ಟಿಯವರು ಒಪ್ಕೊಂಡಿದ್ದಾರೆ, ಸರ್ಕಾರ ಬಂದಿದ್ದಾರೆ ಅನ್ನೋ ಇದು ಮತ್ತೆ ಇಷ್ಟಿಸ್ತಾರೆ. ಶಿರಾದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಶಿರಾ ತಾಲೂಕಿನ ಕಳುವರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಾಕಲಾಗಿದ್ದ ಚಾವಣಿ ಹಾರಿ ಹೋಗಿದ್ದು ಕಳಪೆ ಕಾಮಗಾರಿಯೇ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಮೊದಲು ಶಾಲೆಗೆ 2022-23 ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಸುಮಾರು 2 ಲಕ್ಷ ರು ವೆಚ್ಚದಲ್ಲಿ ತಗಡಿನ ಮೇಲ್ಛಾವಣಿಯನ್ನ ಹಾಕಲಾಗಿತ್ತು. ಮಂಗಳವಾರ ಸಂಜೆ ಸುರಿದ ಮಳೆ ಗಾಳಿಗೆ ಶಾಲೆಯ ಚಾವಣಿ ಹಾರಿ ಹೋಗಿದ್ದು ಕಳಪೆ ಕಾಮಗಾರಿಯಿಂದಾಗಿ ಹಾನಿಯಾಗಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಶಾಲೆಗೆ ರಜಾ ಇರೋದ್ರಿಂದ ಯಾವುದೇ ಜೀವಹಾನಿ ಆಗಿಲ್ಲ, ಮೇಲ್ಛಾವಣಿಗಳು ಹಾರಿ ಶಾಲೆಯ ಆವರಣ ಬಿದ್ದಿದೆ. ಕಳಪೆ ಕಾಮಗಾರಿ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆ ಅಭಿಯಂತರರಿಗೆ ತಿಳಿಸಿದ್ರು, ಅವರು ಕ್ರಮವನ್ನ ಕೈಗೊಂಡಿಲ್ಲ, ಆದ್ದರಿಂದ ಈ ಅನಾಹುತ ಸಂಭವಿಸಿದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತೋಟದ ಕೆಲಸಕ್ಕೆ ಬರಲಿಲ್ಲವೆಂಬ ಕಾರಣಕ್ಕೆ ಮಾಲೀಕನೇ ತನ್ನ ಕೆಲಸಗಾರನಿಗೆ ಕೀಟನಾಶಕ ಕುಡಿಸಿ ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಶ್ರೀನಿವಾಸ್ಪುರ ತಾಲೂಕಿನ ಆನೆಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಆನೆಪಲ್ಲಿ ಗ್ರಾಮದ ಸಿರಿವಂತ ಕುಟುಂಬದ ರಾಮಕೃಷ್ಣಪ್ಪ ಎನ್ನುವರು ತನ್ನ ತೋಟಕ್ಕೆ ಕೆಲಸ ಮಾಡಲು ಕೆಲಸಗಾರ ಬರಲಿಲ್ಲ ಅಂತ ಕೆಲಸಗಾರನಾದ ಸುಧಾಕರ್ ಎಂಬ ವ್ಯಕ್ತಿಗೆ ಕೀಟನಾಶಕವನ್ನ ಕೊಡಿಸಿ ಬಲವಂತವಾಗಿ ಕತ್ತು ಹಿಸುಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ರಾಮಕೃಷ್ಣಪ್ಪ ಮನೆಯಲ್ಲಿ ಸುಧಾಕರ್ ಕೂಲಿ ಕೆಲಸ ಮಾಡ್ತಿದ್ದವು. ಕಳೆದ 1.5 ವರ್ಷದಿಂದ ಕೂಲಿ ಕೆಲಸವನ್ನ ಬಿಟ್ಟು ತಮ್ಮ ತೋಟದಲ್ಲೇ ಸುಧಾಕರ್ ಕೃಷಿ ಮಾಡ್ತಿದ್ರು. ಕೆಲಸಕ್ಕೆ ಬರುವಂತೆ ಪ್ರತಿನಿತ್ಯ ರೈತ ಸುಧಾಕರ್ಗೆ ರಾಮಕೃಷ್ಣಪ್ಪ ಹಿಂಸೆ ನೀಡ್ತಿದ್ದವು. ಕೊಲೆ ಯತ್ನಕ್ಕೂ ಮುಂದಾಗಿದ್ದಾರೆ. ಸುಧಾಕರ್ ಕೆಲಸಕ್ಕೆ ಬಾರದಿದ್ದ ಹಿನ್ನೆಲೆ ನಿನ್ನೆ ಏಕಾಏಕಿ ಸುಧಾಕರ್ ಮನೆಗೆ ನುಗ್ಗಿ ಕತ್ತಿನ ಮೇಲೆ ಕಾಲಿಂದ ತೊಳೆದು ಕೀಟನಾಶಕವನ್ನ ಕುಡಿಸಿದ್ದಾರೆ. ಗಾಯಾಳು ಸುಧಾಕರ್ ಶ್ರೀನಿವಾಸ್ಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. 17 ವರ್ಷದಿಂದ ನಾನು ಅವ್ರ ಮನೆಗೆ ಕಷ್ಟಪಟ್ಟಿದ್ದೀನಿ, ಆದರೆ ಅವರಿಗೆ ನಿಯತ್ತಿಲ್ಲ. ರಾತ್ರಿ ಬಂದಿದ್ದು 1 ವರ್ಷದಿಂದ ನಾನು ವ್ಯವಸಾಯ ನಾನೇ ಸಪ್ರೇಟಾಗಿ ಮಾಡ್ಕೊತ ಇದ್ದೀನಿ ಇವಾಗ. ಅದಕ್ಕಾಗಿ ನಮಗೆ ವ್ಯವಸಾಯಕ್ಕೆ ಬಂದಿಲ್ಲ ಅಂತ ಬರಬೇಕು ಅಂತ ಅವರು ಗಲಾಟೆ ಇದು 1 ವರ್ಷದಿಂದ. ರಾಮಕೃಷ್ಣನ್ ಅವರು, ಅವರು ನಮ್ಮ ಆನೆಪಲ್ಲಿ ರಾತ್ರಿ 12 ಗಂಟೆ ಇಲ್ಲಿ ಬಂದು ನಮ್ಮನ್ನೆಲ್ಲ ಹೊಡೆದು ಅದು ಬಾಟ್ಲು ತೋರಿಸು ಅದನ್ನು ಕುಡಿಸ್ಬಿಟ್ಟು ನಮ್ಮನ್ನು ಸಾಯಿಸ್ಬೇಕಂತವನೇ ಕುಡಿದ್ಬಿಟ್ಟು ಬಂದವನೆ. ಎಲ್ಲರ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಅಮ್ಮ ನನ್ನನ್ನು ಹೊಡೆದು ಇದು ಮಾಡಿದ್ದಾರೆ. ಅವರು ನನ್ನನ್ನು ಹೊಡೆದು ತುಳಿದು ಕಾಲಿಂದ ಅದು ಇದು ಪಾಯ್ಸನ್ ಕುಡಿಸ್ಬಿಟ್ಟು. ನಾನು ಅವ್ರಿಗೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಇವಾಗ 17 ವರ್ಷದಿಂದ. ನಾನು ಅವ್ರ ಮನೆಗೇನೆ ಕೆಲಸ ಮಾಡಿದ್ದೀನಿ ಇವಾಗ. ನಾನು 1 ವರ್ಷದಿಂದ ನನ್ನ ವ್ಯವಸಾಯ ನಾನು ಮಾಡ್ಕೊತಾ ಇದ್ದೀನಿ. ನಮ್ಮದು ಆನೆಪಲ್ಲಿ ಇಲ್ಲ ಇಲ್ಲ, ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ಅಮ್ಮ ಒಬ್ಬನೇ. 12 ಗಂಟೆ ರಾತ್ರಿ ಇಲ್ಲಿ ಬಂದವನು. ನಾನು ವ್ಯವಸಾಯಕ್ಕೆ ಅವ್ರ ಹತ್ರ ಹೋಗ್ತಾ ಇಲ್ಲ ಅದಕ್ಕೆ ಅಷ್ಟೇ. ನಾವು ನಮ್ಮ ಸ್ವಂತ ವ್ಯವಸಾಯ ಮಾಡ್ಕೊಂಡಿದ್ದೀವಿ, ಟೊಮಾಟೋ ಹಾಕಿದ್ದೀವಿ. ನಾನು ವ್ಯವಸಾಯ ಘಟನೆ ಸಂಬಂಧ ರಾಮಕೃಷ್ಣಪ್ಪ ಹಾಗೂ ಕುಟುಂಬಸ್ಥರಿಂದ ರಕ್ಷಣೆ ನೀಡುವಂತೆ ಬಡ ರೈತನ ಕುಟುಂಬದ ಸದಸ್ಯರು ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಗೆ ದೂರು ನೀಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಸುಧಾಕರ್ ಹಾಗೂ ಕುಟುಂಬಸ್ಥರು ಒತ್ತಾಯಿಸಿದ್ದವು. ಸದ್ಯ ದೂರು ನೀಡಿದ ಬಳಿಕ ಆರೋಪಿ ರಾಮಕೃಷ್ಣಪ್ಪ ತಲೆಮರೆಸಿಕೊಂಡಿದ್ದವು. ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವಲಯದಲ್ಲಿ ಕಳೆದ 24 ಏಪ್ರಿಲ್ರಂದು ಬೆಂಕಿ ಅವಘಡ ಸಂಭವಿಸಿ ಅಪಾರ ಪ್ರಮಾಣದ ಕಾಡು ನಾಶವಾಗಿತ್ತು. ಈ ಕೃತ್ಯಕ್ಕೆ ಕಾರಣನಾದ ಆರೋಪಿಯನ್ನ ಬಂಧಿಸಿದ ಅರಣ್ಯ ಇಲಾಖೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಬಂಡೀಪುರ ರಕ್ಷಿತ ಅರಣ್ಯದ ಮದ್ದೂರು ವಲಯ ವ್ಯಾಪ್ತಿಯ ಕರಡಿಕಲ್ಲು ಅರಣ್ಯ ಪ್ರದೇಶದಲ್ಲಿ ತೇಗದ ಮರ ಕಟಾವು ಮಾಡಲು ತೆರಳಿದ್ದ ಕಳ್ಳಿಪುರ ಗ್ರಾಮದ ಅರುಣ್ ಎಂಬಾತ ಅರಣ್ಯ ಇಲಾಖೆಯ ಗಮನವನ್ನ ಬೇರೆಡೆ ಸೆಳೆಯಲು ಬೆಂಕಿ ಹಚ್ಚಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. 29 ಏಪ್ರಿಲ್ರ ಬೆಂಕಿ ಅವಘಡ ಪ್ರಕರಣದ ಸಂಬಂಧ ಸಿಎಫ್ ಪ್ರಭಾಕರನ್ ಮಾರ್ಗದರ್ಶನದಲ್ಲಿ ಗುಂಡ್ಲುಪೇಟೆ ಎಸಿಎಫ್ ರವೀಂದ್ರ ನೇತೃತ್ವದಲ್ಲಿ ಆರೋಪಿಗಳ ಪತ್ತೆಗಾಗಿ ತಂಡವನ್ನು ರಚನೆ ಮಾಡಲಾಗಿತ್ತು. ಅದರಂತೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಅಧಿಕಾರಿಗಳು ಬಂಧಿತ ಆರೋಪಿ ಕಳ್ಳಿಪುರ ಗ್ರಾಮದ ಅರುಣ್ ಎಂಬಾತ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ. ಮತ್ತೊಬ್ಬ ಆರೋಪಿ ಹಗದಹಳ್ಳ ಗ್ರಾಮದ ಕುಮಾರ್ ಎಂಬಾತ ತಲೆಮರೆಸಿಕೊಂಡಿದ್ದು ಆರೋಪಿ ಬಂಧನಕ್ಕೆ ಬಲೆ ಬೀಸಲಾಗಿದೆ.
ಕುಡಿಸಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರುವ ಘಟನೆ ಗೌರಿಬಿದನೂರಿನಲ್ಲಿ ತಾಲೂಕಿನ ಕೋನಾಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಆಲುವಿಲಮ್ಮ ಮೃತಪಟ್ಟಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ಅಲುವಿಲಮ್ಮ ಶನಿವಾರ ಅದೇ ಗ್ರಾಮದ ರಾಮಾಂಜನಮ್ಮ ಎಂಬ ಮಹಿಳೆಯ ಜೊತೆಗೂಡಿ ಸಂಜೀವಪ್ಪ ಎನ್ನುವರ ಜಮೀನಿನಲ್ಲಿ ಕೂಲಿ ಕೆಲಸಕ್ಕೆ ಅಂತ ತೆರಳಿದ್ದಾರೆ. ಕೆಲಸಕ್ಕೆಂದು ಹೋಗಿದ ಅಲುವಿಲಮ್ಮಳನ್ನ ಸಂಜೀವಪ್ಪ ಮದ್ಯ ಕುಡಿಸಿ ಅತ್ಯಾಚಾರ ನಡೆಸಿ ಸಾಯಿಸಿದ್ದಾನೆ ಅಂತ ಶಂಕಿಸಲಾಗಿದೆ. ಶನಿವಾರ ಬೆಳಗ್ಗೆ ಕೆಲಸಕ್ಕೆಂದು ಹೋಗಿದ್ದು ಅಲುವಿಲಮ್ಮ ಮತ್ತು ರಾಮಾಂಜನಮ್ಮ, ಆದರೆ ಸಂಜೆ ಹೊತ್ತಿಗೆ ರಾಮಾಂಜನಮ್ಮ ಮಾತ್ರ ಮನೆಗೆ ವಾಪಸ್ಸಾಗಿದ್ದಾಳೆ. ಮೂರ್ನಾಲ್ಕು ದಿನಗಳು ಕಳೆದರೂ ಊರಿನಲ್ಲಿ ಅಲುವಿಲಮ್ಮ ಕಾಣದ ಕಾರಣ ಗ್ರಾಮಸ್ಥರು ಅನುಮಾನಗೊಂಡು ರಾಮಾಂಜನಮ್ಮಳನ್ನ ವಿಚಾರಿಸಿದ್ದಾರೆ. ರಾಮಾಂಜನಮ್ಮಳ ನಡವಳಿಕೆ ನೋಡಿ ಗ್ರಾಮಸ್ಥರು ತೀವ್ರವಾಗಿ ವಿಚಾರಣೆ ನಡೆಸಿ ಪೊಲೀಸರಿಗೆ ತಿಳಿಸಿದ ಬಳಿಕ ಘಟನೆ ಕುರಿತು ರಾಮಾಂಜನಮ್ಮ ಮೃತದೇಹ ಇರುವ ಸ್ಥಳವನ್ನ ತಿಳಿಸಿದ್ದಾಳೆ. ಸ್ಥಳಕ್ಕೆ FSL ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್, ವೃತ್ತ ನಿರೀಕ್ಷಕ ಸತ್ಯನಾರಾಯಣ್, ಉಪ ನಿರೀಕ್ಷಕಿ ಶುಂಭಾಂಬಿಕಾ ಭೇಟಿ ನೀಡಿ ಸ್ಥಳ ಮಹಜರು ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ಪೊಲೀಸರು ಆರೋಪಿ ಸಂಜೀವಪ್ಪ ಹಾಗೂ ರಾಮಾಂಜನಮ್ಮಳನ್ನ ಬಂಧಿಸಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು PSI ರಮೇಶ್ ಗುಗ್ಗರಿಯವರು ತನಿಖೆ ಕೈಗೊಂಡಿದ್ದಾರೆ. ಪದವಿ ಮಾಡಿರುವ ಯುವಕರು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ದುಡಿಯುತ್ತಿದ್ದು ಜೈಲಿನಲ್ಲಿರುವ ಕೈದಿಗಳೇ ಅವರಿಗಿಂತ ಹೆಚ್ಚು ಆದಾಯ ಪಡೆಯುತ್ತಿದ್ದಾರೆ. ಇದು ರಾಜ್ಯ ಸರ್ಕಾರದ ಶೋಚನೀಯ ಪರಿಸ್ಥಿತಿ ಎಂದು ಬೆಂಗಳೂರು ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಉದಯ್ ಸಿಂಗ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಚಿಂತಕರ ಚಾವಡಿಯಿಂದೇ ಪ್ರಸಿದ್ಧಿಯಾಗಿರುವ ವಿಧಾನ ಪರಿಷತ್ ಎಲೆಕ್ಷನ್ ಕಣ ರಂಗೇರ್ತದೆ. ವಿಧಾನ ಪರಿಷತ್ನ ಬೆಂಗಳೂರು ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಉದಯ್ ಸಿಂಗ್ ಕ್ಷೇತ್ರದಲ್ಲಿ ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ. ಪ್ರಚಾರದಲ್ಲಿ ಪ್ರತಿಪಕ್ಷಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ ಉದಯ್ ಸಿಂಗ್ ಬೆಂಗಳೂರು ವ್ಯಾಪ್ತಿಗಳಲ್ಲಿ ಪದವೀಧರರು ಸ್ವಿಗ್ಗಿ ಜೊಮ್ಯಾಟೋಗಳಲ್ಲಿ ಕೆಲಸ ಮಾಡಿ 8,000-9,000 ದುಡಿಯುತ್ತಿದ್ದಾರೆ. ಜೈಲಲ್ಲಿರುವ ಕೈದಿಗಳು 14,000-15,000 ದುಡಿಯುತ್ತಿದ್ದಾರೆ. ಇದು ಪದವೀಧರರ ಶೋಚನೀಯ ವಿಷಯವಾಗಿದೆ. ರಾಷ್ಟ್ರೀಯ ಪಕ್ಷಗಳು ಪದವೀಧರರ ಏಳಿಗೆಯನ್ನ ಕಡೆಗಣಿಸಿವೆ. ಹಾಗಾಗಿ ಈ ಬಾರಿ ನನಗೆ ಮತ ನೀಡಿ ನಿಮ್ಮ ಪರವಾಗಿ ಧ್ವನಿಯಾಗಲು ಅವಕಾಶ ಮಾಡಿಕೊಡಿ ಅಂತ ತಿಳಿಸಿದ್ರು. ಬಂದಿಲ್ಲ, ಇದನ್ನೆಲ್ಲ ಸಮಸ್ಯೆಯನ್ನ ಮನಗೊಂಡು ನಾವು ಕೇವಲ ಈ ರಾಜಕಾರಣಿಗಳ ಕೈಯಲ್ಲಿ ನಮ್ಮ ಒಂದು ಭವಿಷ್ಯವನ್ನು ನಾವು ಕೊಟ್ಟು ಕುತ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಇವತ್ತಿನ ದಿನ ನಾನು ಡಿಗ್ರಿ ಮಾಡಿದ್ದೀನಿ ಅಂತಂದ್ರೆ ನನಗೆ 6,000-8,000 ಸಂಬಳ ಕೊಡ್ತಾರೆ. ಡಿಗ್ರಿ ಮಾಡಿಲ್ಲ ಅಂದ್ರೆ ಹೆಚ್ಚು ಸಂಬಳ ಇದೆ. ನೀವು ನೋಡಿರ್ಬೋದು, ನಮ್ಮ ಬೆಂಗಳೂರಲ್ಲಿ ಜೊಮ್ಯಾಟೋ ಸ್ವಿಗ್ಗಿ ಅಂತ ಮನೆ ಮನೆಗೆ ಊಟ ಡೆಲಿವರಿ ಕೊಡ್ತಾರೆ. ಅದರಲ್ಲಿ 100 ಜನರಲ್ಲಿ ವಿಡಿಯೋ ಮಾಡಿ 80 ಜನ ಡಿಗ್ರಿ ಹೋಟೆಲ್ ಇರ್ತಾರೆ. ಕೇವಲ 5 ರೂಪಾಯಿ 10 ರೂಪಾಯಿಗೆ ಆ ಡೆಲಿವರಿ ಚಾರ್ಜ್ಗೋಸ್ಕರ ಇವತ್ತು ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇದಾರೆ. ಆ ಸ್ವಿಗ್ಗಿ ಜೊಮ್ಯಾಟೋದಲ್ಲೇ ನನಗೆ ಕೆಲಸ ಮಾಡಬೇಕು ಅಂತಂದ್ರೆ ಖಂಡಿತ ಡಿಗ್ರಿ ಮಾಡ್ತಾ ಇರಲಿಲ್ಲ. ಡಿಗ್ರಿ ಮಾಡಿದ ಮೇಲೆ ಅವ್ರ ಜೊತೆ ಇಷ್ಟು ಒಂದು ಇವತ್ತು ಅನ್ಯಾಯ ನಡೀತಾ ಇದೆ. ಇವತ್ತಿನ ದಿನ ನಾನು ಡಿಗ್ರಿ ಮಾಡಿದೀನಿ ಅಂದ್ರೆ ನನಗೆ 6,000-8,000 ಕೊಡ್ತಾರೆ. ನಾನು ಸಮಾಜದಲ್ಲಿ ಅಪರಾಧ ಮಾಡಿ ನನ್ನ ಜೈಲಿಗೆ ಹೋದ್ರೆ 15,980 ರೂಪಾಯಿ ಸಂಬಳ ಕೊಡ್ತಾರೆ. ಇವತ್ತು ಜೈಲಿ ಕೈದಿಯ ಸಂಬಳ ತಾವೆಲ್ಲ ನೋಡಿ 15,890 ರೂಪಾಯಿ ಮಿನಿಮಮ್ ಸಂಬಳ ಇದೆ, 20,000 ರೂಪಾಯಿ ಗರಿಷ್ಠ ಸಂಬಳ ಇದೆ. ಜೈಲು ಕೈದಿಗೆ ಕೊಡುವಂತ ಒಂದು ಮಾನ್ಯತೆ ಇವತ್ತು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಂದು ವಿದ್ಯಾವಂತ ವರ್ಗಕ್ಕೆ ಸರ್ಕಾರಗಳು ಕೊಡ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿ ಏನ್ ಮಾಡ್ತಾ ಇದ್ದಾರೆ? ನಮ್ಮಿಂದನೇ ಆಯ್ಕೆ ಆಗಿ ಹೋಗಿದ್ದಾರೆ. 6 ವರ್ಷ ಹಿಂದೆ ನಾವೇ ಆಯ್ಕೆ ಮಾಡಿ ಕಳಿಸಿದೀವಿ. 6 ವರ್ಷ ಹಿಂದೆ ನಮ್ಮ ಮಧ್ಯನೆ ಬಂದು ನಾನು ನಿಮಗೋಸ್ಕರ ಇರ್ತೇನೆ ಅಂತಂದು ಜನಪ್ರತಿನಿಧಿಗಳು ಬಂದು ಸಾಕಷ್ಟು ಆಶ್ವಾಸನೆ ಕೊಟ್ಟಿದ್ರು. ಎಲೆಕ್ಷನ್ ಆದ ತಕ್ಷಣ ಗಾಢ ನಿದ್ರೆ ಹೋಗ್ಬಿಡ್ತಾರೆ. ಎಲೆಕ್ಷನ್ 3-4 ತಿಂಗಳ ಇದ್ದ ತಕ್ಷಣ ಬರ್ತಾರೆ. ಯಾವ್ದಾವ್ದು ರಾಷ್ಟ್ರೀಯ ಪಕ್ಷಗಳು ನಮ್ಮ ಆಶ್ರಯವನ್ನು ಪಡ್ಕೊಂಡು ಅವರ ಆಶ್ರಯವನ್ನು ಪಡ್ಕೊಂಡು MLC ಹೋಗ್ತಾರೆ, ಮತ್ತೆ 6 ವರ್ಷ ಕಾಣಲ್ಲ. ಇದನ್ನ ನಾವು 16 ವರ್ಷದಿಂದ ಗಮನಿಸ್ತಾ ಇದೀವಿ. ಇದನ್ನೆಲ್ಲ ಗಮನಿಸಿದ್ರೆ ಸಹ ನಾವು ಏನಾದ್ರೂ ಒಂದು ನಮ್ಮ ಒಂದು ವಿದ್ಯಾವಂತ ವರ್ಗಕ್ಕೆ ನಾವೊಂದು ಸ್ವಾಭಿಮಾನದಿಂದ ಬದುಕೋ ಒಂದು ಹಾದಿಯನ್ನು ನಾವು ಕಂಡಿಡ್ಕೋಬೇಕು. ಇವತ್ತು ವಿದ್ಯಾವಂತ ವರ್ಗ ನಾವು ಡಿಗ್ರಿ ಮಾಡಿಬಿಡ್ತೇವೆ, ಪ್ಯಾಂಟ್ ಶರ್ಟ್ ಹಾಕೊಂಡು ಕಲ್ತು ಬಿಡ್ತೇವೆ, ನಮಗೆ ನೌಕರಿ ಸಿಗ್ತಾ ಇಲ್ಲ. ವಾಪಸ್ ಹೋಗಿ ನಾವು ಹೊಲಮನೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ. ಇಂತಹ ಒಂದು ಶೋಷಣೀಯ ಪರಿಸ್ಥಿತಿ ನಮ್ಮ ವಿದ್ಯಾವಂತ ವರ್ಗ. ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪೆನ್ಡ್ರೈವ್ ಲೀಕ್ ಮಾಡುವಲ್ಲಿ DCM DK ಶಿವಕುಮಾರ್ ಅವರ ಪಾತ್ರವಿದೆ ಎಂದು ಆರೋಪಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ JDS ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದವು. ಪ್ರತಿಭಟನಾ ನಿರತರು DKC ಭಾವಚಿತ್ರದ ಪೋಸ್ಟರ್ಗಳು ಮತ್ತು ಪೊರಕೆಗಳನ್ನು ಹಿಡಿದು DKC ವಿರುದ್ಧ ಧಿಕ್ಕಾರಿಗಳನ್ನು ಕೂಗಿ ಪ್ರತಿಭಟಿಸಿದರು. ಪ್ರಕರಣದ ತನಿಖೆ ನಡೆಸುತ್ತಿರುವ SIT ತಂಡ DK ಶಿವಕುಮಾರ್ ಅವರ ತಾಳಕ್ಕೆ ಕುಣಿತಿದೆ.
ಹಾಗಾಗಿ ಪ್ರಕರಣವನ್ನ ಎಸ್ಐಟಿ ತನಿಖೆ ಬೇಡ ಅಂತ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ರು. ಗೌಪ್ಯಾಗಿಟ್ಟು ಯಾರು ತಪ್ಪಿಸಿದ್ದಾರೆ ಅವ್ರ ಮೇಲೆ ಶಿಕ್ಷೆ ತಗೋಬೇಕಾಗಿತ್ತು. ಆ ರೀತಿ ಮಾಡದೆ ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದೆ, ಜೊತೆಗೆ ಸರ್ಕಾರಕ್ಕೆ ತನ್ನದೇ ಆದಂತ ನಂಬಿಕೆ ಇಲ್ಲದೆ ಇರೋದು, ಈ ಚುನಾವಣೆ ಮಧ್ಯದಲ್ಲಿ ದೇವೇಗೌಡರು ಕುಟುಂಬವನ್ನ ಅಳಿಬೇಕು ಅನ್ನೋ ಉದ್ದೇಶ ಮಾಡಿರ್ತಕ್ಕಂತ ಕುತಂತ್ರವನ್ನ ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಮತ್ತೆ ಈಗಾಗಲೇ ನಮ್ಮ ಬ್ರೋಕರ್ ಶಿವರಾಮೇಗೌಡ ಮಧ್ಯವರ್ತಿಯಾಗಿ ಈಗ ನಿಮ್ಮ ಕಣ್ಣು ಮುಂದೆ ಇದೆ, ದೇವರಾಜೇಗೌಡ ಅವರು ಪ್ರೆಸ್ ಮೀಟ್ ಮಾಡಿ ವಿಡಿಯೋ ಬಿಡುಗಡೆ ಮಾಡಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಪಿನ್ ಡ್ರೈವ್ ನಾವು ಹಂಚಲಿಲ್ಲ, ಯಾರು ಹಂಚಿದಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದವರು. ದೇವರಾಜೇಗೌಡ ವಿಡಿಯೋ ಬಿಡಿದ ತಕ್ಷಣವೇ ಇವತ್ತು ಸತ್ಯಾಂಶ ಜನರಿಗೆ ಗೊತ್ತಾಗ್ತದೆ ಅನ್ನೋ ಉದ್ದೇಶದಿಂದ ಅಷ್ಟೊಂದು ಅಪಾರವಾದಂಥ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ರೆ ಇವತ್ತು ನಾವು ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾದಂಥವರು ಆ ಪೆನ್ ಡ್ರೈವ್ನ ಸಾರ್ವಜನಿಕರ ವೀಕ್ಷಣೆಗೆ ಬಿಡುಗಡೆ ಮಾಡೋದಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾಯಿತು. ಇವತ್ತು ಆ ಹೆಣ್ಣು ಮಕ್ಕಳ ಜೀವನ ಮಾನ ಹಾನಿ ಮಾಡಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಮತ್ತು ಈ ಸರ್ಕಾರ ಈ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡಿದ್ದೇವೆ. ತುರ್ತು ಸಂದರ್ಭದಲ್ಲಿ ರಕ್ತ ನೀಡಿ ಜೀವ ಉಳಿಸುವ ಕೆಲಸಕ್ಕೆ ರಕ್ತದಾನ ಎನ್ನುತ್ತಾರೆ. ರೆಡ್ ಕ್ರಾಸ್ನಂತಹ ರಕ್ತ ನಿಧಿ ಸಂಸ್ಥೆಯೊಂದನ್ನು ಸ್ವಿಟ್ಜರ್ಲ್ಯಾಂಡ್ ವಿಜ್ಞಾನಿಯೊಬ್ಬ ಹುಟ್ಟು ಹಾಕಿದ ದಿನವನ್ನು ರೆಡ್ ಕ್ರಾಸ್ ದಿನವೆಂದು ಆಚರಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ತಿಳಿಸಿದರು. ಭಾರತೀಯ ರೆಡ್ ಕ್ರಾಸ್ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಳಿ ಇರುವ ಕಮಲಮ್ಮ ವೆಂಕಟಪತಿಪ್ಪ ದತ್ತು ಸ್ವೀಕಾರ ಕೇಂದ್ರ ಹಾಗೂ ವೆಂಕಟ ನರಸಿಂಹ ಗುರುಕುಲ ಆಶ್ರಮದಲ್ಲಿ ಮಕ್ಕಳಿಗೆ ಬಟ್ಟೆ, ಬಿಸಿಲಿಗೆ ತಂಪಾಗಿರಲು ಫ್ಯಾನು, ಸಿಬ್ಬಂದಿಗೆ ವಸ್ತ್ರದಾನವನ್ನ ಮಾಡಿ ರೆಡ್ ಕ್ರಾಸ್ ಡೇನ ಆಚರಿಸಲಾಯಿತು. ಇದೇ ಕೇಂದ್ರದಲ್ಲಿ ಬಡ ಹಾಗೂ ವಿಕಲಾಂಗ ಕುಟುಂಬದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ರೇಷನ್ ವಿತರಿಸಿ ರೆಡ್ ಕ್ರಾಸ್ ದಿನವನ್ನ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಉಪಾಧ್ಯಕ್ಷರಾದ ಡಾಕ್ಟರ್ ಕೋಡಿರಂಗಪ್ಪ, 1828ರಲ್ಲಿ ಜನಿಸಿದ ಹೆನ್ರಿ ಟೋನಿ ಹುಟ್ಟು ಹಾಕಿದ ಸಂಸ್ಥೆ ರೆಡ್ ಕ್ರಾಸ್ ಸಂಸ್ಥೆ. ಜಾತಿ, ಧರ್ಮ, ಬಡವ, ಶ್ರೀಮಂತ ಎಂದು ಭೇದ ಭಾವ ಎನಿಸದೆ ರಕ್ತವನ್ನ ನೀಡುತ್ತದೆ. ಹಣದಲ್ಲಿ ಮಕ್ಕಳ ದತ್ತು ಸ್ವೀಕಾರ ಕೇಂದ್ರದಲ್ಲಿರುವ ಅನಾಥ ಮಕ್ಕಳ ಪೋಷಣೆ, ಆರೈಕೆಗೆ ಬೇಕಾದ ಸಾಮಗ್ರಿಗಳು, ಬಟ್ಟೆ, ಪ್ಯಾಡು, ಇತರೆ ಸಾಮಗ್ರಿಗಳನ್ನು ಕೊಡಿಸಿ ನೊಂದ ಹಾಗೂ ಬಡ ಕುಟುಂಬಗಳ ನಿರ್ವಹಣೆಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಿ ರೆಡ್ ಕ್ರಾಸ್ ದಿನಾಚರಣೆ ಮಾಡಿಕೊಳ್ಳುತ್ತಿದೆ ಅಂತ ತಿಳಿಸಿದ್ರು. ನಾನು ಯಾವ ತಾಯಿಯನ್ನು ದೂಷಣೆ ಮಾಡ್ತಾ ಇಲ್ಲ, ಆದ್ರೆ ಯಾವ ತಾಯಿಗೂ ಕೂಡ ತನ್ನನ್ನು ನಿರ್ವಹಣೆ ಮಾಡಿಕೊಳ್ಳದೇ ಇರುವಾಗ ಒಂದು ಮಗುವನ್ನು ಅಡಿಯುವಂತದ್ದಾಗ್ಲಿ, ಮಗುವನ್ನ ಬಿಟ್ಟು ಕಣ್ಮರೆ ಆಗುವಂತದ್ದಾಗ್ಲಿ, ತುಂಬಾ ಘನಘೋರವಾದ ಅದು ನೋವು ಈ ಮಕ್ಕಳಲ್ಲಿ ಇರ್ಬೋದು, ಅವ್ರನ್ನ ಒಯ್ಕೊಳ್ಬಹುದು, ಆದ್ರೆ ತುಂಬಾ ನೋವನ್ನ ಪಟ್ಟುಕೊಂಡು ನನ್ನ ಹತ್ರ ಈ ಮಗು ಉಳಿಯೋದಿಲ್ಲ, ಸತ್ತೋಗುತ್ತೆ, ಇವತ್ತೇ ಸಾಯೋದು ಬೇಡ ಅಂತೇಳಿ ಇಂಥ ಒಂದು ವ್ಯವಸ್ಥೆಗೆ ಅವರು ಸಮರ್ಪಿಸಿರ್ತಾರೆ. ಅಂದ್ರೆ ಆ ತಾಯಿಯಂದ್ರಿಗೆ ಆ ಸ್ಥಿತಿ ಬರಬಾರ್ದು ಯಾವುದೇ ದೇಶದಲ್ಲಿ, ಯಾವುದೇ ತಾಯಿಗೂ ಬರಬಾರ್ದು. ಬಂದು ಬಿಟ್ಟಿದೆಯಲ್ಲ, ಏನ್ ಮಾಡೋದು, ಕೆಲವರು ಆ ರೀತಿ ಇರೋದಿಲ್ಲ, ಇನ್ನೊಂದು ರೀತಿ ಬಡತನದಲ್ಲಿ ಮಕ್ಕಳನ್ನ ಓದಿಸೋಕಾಗಲ್ಲ, ಊಟ ಕೊಡೋಕಾಗಲ್ಲ, ಇಂಥ ಸ್ಥಿತಿಲಿ ಇರ್ತಾರೆ. ಇಂಥವ್ರಿಗೆ ದೇವರೇ ಎಲ್ಲರಿಗೂ ಕೊಡ್ತಾನೆ ಅಂತ ಹೇಳ್ತಾರೆ. ಆ ದೇವರ ರೀತಿಯಲ್ಲಿ ಇಂಥ ಸಂಘ ಸಂಸ್ಥೆಗಳು, ಇಂಥ ಮಹಾನ್ ವ್ಯಕ್ತಿಗಳು ನಿಮ್ಮನ್ನ ಕರ್ಕೊಂಡು ಬಂದು ಕೂಡಿಸಿ ಒಂದಿಷ್ಟು ಪಾಠ ಹೇಳ್ಕೊಡುವಂಥದ್ದನ್ನ ಮಾಡಿದ್ರು, ಆ ಮಕ್ಕಳನ್ನ ಪೋಷಣೆ ಮಾಡೋದು ಮಾಡಿದ್ರು. ಇಂಥ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುವಂತಹ ನವೀನ್ ಕಿರಣ್ ಅವರು ಮತ್ತು ಅವರ ಕುಟುಂಬ ವರ್ಗದವರಿಗೆ ನಾನು ಅಭಿನಂದನೆಗಳನ್ನ ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಅವರಿಗೆ ಇನ್ನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅವ್ರಿಗಿನ್ನೂ ಹೆಚ್ಚು ಶಕ್ತಿ ಬಂದು 1000 ಜನ ಮಕ್ಕಳನ್ನ ಸಾಕುವಂತ ಅವಕಾಶ, 1000 ಜನ ಮಕ್ಕಳು ಅನಾಥರಾಗಿ ಬರಬೇಕು ಅಂತ ನಾನು ಹೇಳಲ್ಲ, ಆದ್ರೆ ಇನ್ನೂ ಹೆಚ್ಚು ಜನ ಮಕ್ಕಳನ್ನ ಹುಡುಕಿ ತೊಂದರೆಯಲ್ಲಿರೋರನ್ನು ತಂದು ಸಾಕಿ ಒಬ್ಬ ಒಳ್ಳೆ ನಾಗರಿಕನನ್ನಾಗಿ ಮಾಡಿ ಶಿಕ್ಷಣ ಕೊಟ್ಟು ಇಲ್ಲಿ ಓದಿರೋರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅನಾಥ ಆಶ್ರಮದಲ್ಲಿ. ಅದೇ ರೀತಿ ಇದು ಮುಂದುವರ್ಕೊಂಡು ಹೋಗ್ಲಿ ಅಂತೇಳಿ ರೆಡ್ ಕ್ರಾಸ್ ಕೂಡ ಒಂದು ಚಿಕ್ಕ ಅನಿಯಷ್ಟು ನಮ್ಮ ಕರ್ತವ್ಯವನ್ನ ಮಾಡಲಿಕ್ಕೆ ನಿಮ್ಮನ್ನು ನೋಡಿ ನಾವಿಲ್ಲಿ ಆಗಮಿಸಿದ್ದೇವೆ. ಇದು ಈ ವೇಳೆ ರೆಡ್ ಕ್ರಾಸ್ ಸಂಸ್ಥೆ ಖಜಾಂಚಿ ಎಂ ಜಯರಾಮ್, ಗುರುಕುಲ ಆಶ್ರಮದ ನಿರ್ವಾಹಕ ನಾರಾಯಣ ಸ್ವಾಮಿ, ಡಾಕ್ಟರ್ ಹೇಮಂತ್ ಸಾವೇರಿ, ಡಾಕ್ಟರ್ ರವಿ, ಸಿಬ್ಬಂದಿ ವರದರಾಜ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.